ಎಲ್ಲರಿಗೂ ನಮಸ್ಕಾರ. ಕನ್ನಡತಿ ಕೈರುಚಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಬದಾಮ್ ಚಿಕ್ಕಿ ಮಾಡೋದು ಹೆಂಗಂತ ನೋಡ್ಕೊಳ್ಳೋಣ. ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಹತ್ತಿರದಲ್ಲಿರೋ ಬೆಲ್ ಬಟನ್ ಒತ್ತೋದ್ರಿಂದ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ತೋರಿಸ್ತಾ ಹೋಗ್ತಿದ್ದೆ. ಈಗ ನಾನಿಲ್ಲಿ ಬದಾಮನ ಈ ರೀತಿಯಾಗಿ ಹೆಚ್ಚಿಟ್ಕೊಂಡಿದ್ದೆ. ಅದನ್ನು ಒಂದು ಪಾತ್ರೆಗೆ ಹಾಕಿ ಇದನ್ನು ಹುರ್ಕೋತೀನಿ. ಸಣ್ಣ ಉರಿ ಇರಲಿ, ಮೂರಿ ಇರಲಿ, ನಿಮ್ಗೆ ಯಾವ ಥರ ಬೇಕಲ್ಲ ಅಷ್ಟು ಇಟ್ಕೊಂಡು ಬೇಗ ಬೇಗ ಇದನ್ನು ಕೈಯಾಡಿಸ್ತಾ ಇರಬೇಕು. ಕೈಯಾಡಿಸ್ಕೊಂಡು ಹಿಂಗೆ ಹುರ್ಕೋಬೇಕು. ಇದು ಎಲ್ಲನೂ ಹುರ್ಕೊಂಡ ನಂತರ ಇದನ್ನು ಒಂದು ಪಾತ್ರೆಗೆ ತಗೊಂಡ್ಬಿಡೋಣ. ಒಂದು ಪಾತ್ರೆಗೆ ತಗೊಂಡ ನಂತರ ಇದಕ್ಕೆ ಅದೇ ಪಾತ್ರೆಗೆ ಒಂದು ಚಮಚ ಅಷ್ಟು ಉಪ್ಪ ಹಾಕಿ ಅದಕ್ಕೆ ಒಂದು ಬಟ್ಟಲ್ದಷ್ಟು ಬೆಲ್ಲ ತಗೊಳ್ಳೋಣ. ನಾನು ಒಂದು ಬಟ್ಟಲಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಬಾದಾಮ್ ತೊಗೊಂಡೀನಿ. ಹಾಗಾಗಿ ಇಲ್ಲಿ ನಾನು ಒಂದು ಬಟ್ಟಲ್ದಷ್ಟು ಬೆಲ್ಲ ತೊಗೊಳ್ತೀನಿ, ಸಾಕು. ಇಲ್ಲ ಅಂದರೆ ಬೆಲ್ಲ ಜಾಸ್ತಿ ಆಗ್ತದೆ, ತಿನ್ನೋಕ್ಕೆ ರುಚಿ ಬರೋಂಗಿಲ್ಲ. ಈಗ ಎಲ್ಲನೂ ಈ ಬೆಲ್ಲನ ಪೂರ್ತಿಯಾಗಿ ಕರಗೋವರೆಗೂ ಕುದಿಸೋಣ. ಈಗ ಎಲ್ಲ ಬೆಲ್ಲ ಕುದ್ದೈತಿ. ಈಗ ಆನ ನೋಡೋಣ. ಒಂದು ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಆನ ನೋಡ್ಕೋಬೇಕು. ಈ ಥರ ಇದು ಸೌಂಡ್ ಬರಬೇಕು. ಈ ಸೌಂಡ್ ಬಂದರೆ ಇದು ಇಷ್ಟು ಗಟ್ಟಿಯಾಗಿರಬೇಕು. ಹಿಂಗೆ ಸೌಂಡ್ ಬಂದರೆ ಇದು ಆನ ಬಂದೈತಿ ಅಂತ ಅರ್ಥ. ಈಗ ಅದನ್ನು ಹುರಿದಿಟ್ಕೊಂಡಿರೋ ಬಾದಾಮನ ಈ ರಾಸಾಯನಿಕ ಹಾಕಿಬಿಡೋಣ. ಹಾಕಿ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಆನ ಜಾಸ್ತಿ ಆಗಿದ್ದಿಸ್ಬೋದು, ಆದರೆ ಇದು ಕರೆಕ್ಟ್ ಆಗಿರ್ತೈತಿ. ಎಲ್ಲ ಆರಿಂದ ಇದು ಒಣಗ್ತೈತಲ್ಲ, ಆವಾಗ ನಿಮ್ಗೆ ಕರೆಕ್ಟಾಗಿ ಒಂದು ಶೇಪ್ ಬರ್ತೈತಿ. ಈಗ ಒಂದು ತಟ್ಟೆ ತಗೊಟೀನಿ. ತಟ್ಟೆ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಹಚ್ತೀನಿ. ನೀವು ಬಟರ್ ಪೇಪರ್ನ ಯೂಸ್ ಮಾಡ್ಕೋಬೋದು, ಅದಕ್ಕೆ ಯಾವುದೇ ಥರನಾದ ತುಪ್ಪ ಅಥವಾ ಎಣ್ಣೆ ಹಚ್ಚೋ ಅವಶ್ಯಕತೆಯೇ ಬೀಳಂಗಿಲ್ಲ. ನಾ ಇಲ್ಲೇ ತಟ್ಟೆ ಯೂಸ್ ಮಾಡ್ಕೊಂಡೀನಿ. ಈಗ ಅದನ್ನೆಲ್ಲನೂ ಹಾಕಿಬಿಡೋಣ. ಈಗ ನಿಮ್ಗೆ ಇದು ಅಳ್ಳಕ್ಕಾಗೈತಿ ಅಂತ ಅನ್ನಿಸ್ಬೋದು, ಇದು ಗಟ್ಟಿ ಆದ ನಂತರ ಕರೆಕ್ಟಾಗಿ ಬರ್ತೈತಿ. ಇದನ್ನು ಅಗಲ ಮಾಡ್ಕೊಳ್ಳೋಣ. ಎಲ್ಲನೂ ಒಂದು ಸ್ವಲ್ಪ ಕೈಗೆ ನೀರು ಹಚ್ಚಿ ಇದನ್ನು ಅಗಲ ಮಾಡ್ಕೋಬಹುದು, ಅಥವಾ ಲಟ್ಟಣಿಗೆಯಿಂದ ಲಟ್ಟಿಸ್ಕೋಬಹುದು. ನಾನು ಇಲ್ಲಿ ಪ್ಲೇಟ್ನಾಗ ಹಾಕೋದ್ರಿಂದ ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಂಡಿಲ್ಲ. ಹಂಗೆ ನಾನು ಎಳ್ಳು ಚಿಕ್ಕಿ ಮತ್ತು ಶೇಂಗಾ ಚಿಕ್ಕಿ ಮಾಡೋದನ್ನು ಹೆಂಗಂತ ತೋರಿಸ್ಕೊಟ್ಟೀನಿ. ಅದನ್ನು ನೀವು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಅಲ್ಲಿ ಚೆಕ್ ಮಾಡ್ಕೋಬೋದು. ಈಗ ನಾನು ಇದು ಒಂದು ಸ್ವಲ್ಪ ಆರಿದ ನಂತರ ಈಗ ಒಂದು ಲೋಟ ತೊಗೊಂಡಿದ್ದೆ ನಾನು ಇದನ್ನ ಕಟ್ ಮಾಡೋಕ್ಕೆ. ನೀವು ಬೇಕಾದರೆ ಚಾಕು ಅಥವಾ ಬೇರೆ ಏನಾದರೂ ಕಟ್ಟರ್ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಲೋಟ ಯೂಸ್ ಮಾಡ್ಕೊಂಡಿದ್ದೆ, ನಂಗೆ ಈಸಿ ಆಗ್ತೈತಿ ಅಂತ ಹೇಳಿ. ಅಂಚು ಇರೋ ಲೋಟ ಯೂಸ್ ಮಾಡ್ಕೊಳ್ಳೋದ್ರಿಂದ ಇದು ಬೇಗ ಬೇಗ ಆಗಿ ಕಟ್ ಆಗ್ತೈತಿ. ಹಿಂಗೆ ಎಲ್ಲನೂ ಕಟ್ ಮಾಡಿಕೊಂಡು ಇದನ್ನು ಒಂದು 3-4 ತಾಸು ಅಥವಾ 5 ತಾಸು ಬಿಡ್ಬೋದು. ಇದನ್ನು ಆರಾಗಿ ಬಿಟ್ಟು ಇದೆಲ್ಲ ಪೂರ್ತಿ ಆಗಿ ಆರಿದ ನಂತರ ನೋಡ್ರಿ ಬಿಡಿಸಿಟ್ಕೊಳ್ಳೋಣ. ನೋಡ್ರಿ ಎಷ್ಟು ಚಂದ ಗಟ್ಟಿ ಆಗೈತಿ. ಇದನ್ನು ಈಗ ಮುರಿದು ನೋಡೋಣ. ಇಷ್ಟು ಗಟ್ಟಿಯಾಗಿ ಬಂದಿರಬೇಕು, ರುಚಿ ಆಗ್ತೈತಿ ಭಾಳ ತಿನ್ನಾಕ. ಹಂಗೆ ಇದನ್ನು ಮಕ್ಕಳಿಗೆ ಈ ಥರ ಮಾಡಿಕೊಡೋದ್ರಿಂದ ಮಕ್ಕಳು ಜಾಸ್ತಿ ತಿಂತಾರೆ. ಹಂಗೆ ನೆನೆಸಿ ಅಥವಾ ಬಾದಾಮನ್ನ ತಿನ್ನಕ್ಕೆ ಕೊಡೋದ್ರಿಂದ ಜಾಸ್ತಿ ತಿನ್ನಂಗಿಲ್ಲ ಮಕ್ಕಳು. ಹಾಗಾಗಿ ಈ ಥರ ಚಿಕ್ಕಿ ಮಾಡಿಕೊಡೋದ್ರಿಂದ ಈಸಿಯಾಗಿ ಮಕ್ಕಳು ತಿಂದ್ಬಿಡ್ತಾರೆ ಆಟ ಆಡಿಕೊಂಡು. ಈಗ ಇದನ್ನು ನಾವು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡ್ಬೋದು ಎಷ್ಟು ಚಂದ ಆಕಾರವಾಗಿ ಬಂದೈತಿ. ಇದೇ ರೀತಿಯಾಗಿ ನಮ್ಮ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಈ ಥರ ಹೊಸ ಹೊಸ ರೆಸಿಪಿನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಧನ್ಯವಾದಗಳು.